ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಗೋಕರ್ಣದ ಮೊಗೇರಿಕಟ್ಟೆಯ ಬಳಿ ಕಾರುಗಳೆರಡು ಮುಖಾಮುಖಿ ಡಿಕ್ಕಿಯಾಗಿದ್ದು ಕಾರಿನ ಒಳಗಿದ್ದ ಒಬ್ಬ ಹುಡುಗಿಗೆ ತೀವ್ರ ಗಾಯವಾಗಿದೆ. ಗೋಕರ್ಣದಿಂದ ಕೊಲ್ಲಾಪುರಕ್ಕೆ ಹೊರಟಿದ್ದ ಕಾರಿಗೆ ಗೋಕರ್ಣ ಕಡೆ ಹೋಗ್ತಿದ್ದ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಚಿಕ್ಕ ಹುಡುಗಿಯೊಬ್ಬಳು ಗಂಭೀರವಾಗಿ ಗಾಯಗೊಂಡಿದ್ದು ಪ್ರಥಮ ಚಿಕಿತ್ಸೆಗಾಗಿ ಗೋಕರ್ಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ವಿಶ್ವ ತಂಬಾಕು ನಿಷೇಧ ದಿನಾಚರಣೆ ಅಂಗವಾಗಿ ಚಿಂತಾಮಣಿಯಲ್ಲಿ ರೈತರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ನ್ಯಾಯಾಧೀಶ ರಾಜೇಂದ್ರ ಕುಮಾರ್ ಮಾತನಾಡಿ, ತಂಬಾಕು ಸೇವನೆಯಿಂದ ಆಗುತ್ತಿರುವ ಸಾವಿನ ಸಂಖ್ಯೆಯು ಹೆಚ್ಚುತ್ತಲೇ ಇದೆ. ಸಿಗರೇಟ್ ಸೇವನೆಯಿಂದ ತಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ ಹೆಚ್ಚಿನ ಹಾನಿಯನ್ನ ಉಂಟುಮಾಡುತ್ತಾರೆ. ಹೀಗೆ ತಮಗೆ ಕಾಯಿಲೆಯನ್ನ ತಂದುಕೊಳ್ಳುವುದಲ್ಲದೆ ಈ ಚಟ ಇಲ್ಲದ ಜನರಿಗೂ ಕಾಯಿಲೆಯನ್ನ ಬರೆಸ್ತಾರೆ. ಹೀಗಾಗಿ ಬಹಳಷ್ಟು ಜನ ಸಾಯ್ತಾರೆ. ಧೂಮಪಾನ ಕೆಟ್ಟದ್ದು, ಆದರೆ ಧೂಮಪಾನಿಗಳು ಕೆಟ್ಟವರಲ್ಲ. ಆದ್ದರಿಂದ ಸರ್ಕಾರ ಮನುಷ್ಯನ ಭವಿಷ್ಯದ ಬಗ್ಗೆ ಚಿಂತಿಸಿ ತಂಬಾಕು ನಿಷೇಧವನ್ನ ಮಾಡ್ತಾರೆ. ಭಾರತ ದೇಶದಲ್ಲಿ ಕ್ಯಾನ್ಸರ್ ಹೆತ್ತ ಸೊಸೈಟಿ, ರೆಡ್ ಕ್ರಾಸ್ ಮುಂತಾದ ಸಂಸ್ಥೆಗಳು ತಂಬಾಕಿನ ದುಷ್ಪರಿಣಾಮಗಳ ಬಗ್ಗೆ ಹಲವು ಉಪನ್ಯಾಸಗಳನ್ನ, ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ಮಾಡ್ತಿವೆ. ಹಾಗೆಯೇ ತಂಬಾಕಿನ ಯಾವುದೇ ರೀತಿಯ ಜಾಹೀರಾತಿಗೂ ಅವಕಾಶ ಕೊಡ್ತಿಲ್ಲ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಕೆ ವಿ ರವಿ ವೆಂಕಟಸ್ವಾಮಿ, ಹಲವು ಹಿರಿಯ ವಕೀಲರು, ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಕುಮಟಾದ ಕೃಷಿ ಇಲಾಖೆಯ ಆವರಣದಲ್ಲಿ ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿಗೆ ಎನ್ನುವ ವಿಶಿಷ್ಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ವೇಳೆ ರೈತರಿಗೆ ಸಬ್ಸಿಡಿಯಲ್ಲಿ ಕೃಷಿ ಉಪಕರಣಗಳನ್ನು ಹಸ್ತಾಂತರಿಸಲಾಯಿತು. ಕೃಷಿ ಇಲಾಖೆ ಮತ್ತು ಕೃಷಿ ಸಂಬಂಧಿತ ಇಲಾಖೆ ಸಮಗ್ರ ಕೃಷಿ ಅಭಿಯಾನ 2018-19 ಸಾಲಿನ ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿಗೆ ಎನ್ನುವ ಕೃಷಿ ಇಲಾಖೆಯ ವಾಹನಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ರೈತರಿಗೆ ಕೃಷಿ ಚಟುವಟಿಕೆಯನ್ನು ನಡೆಸಲು ಕೃಷಿ ಉಪಕರಣಗಳನ್ನು ಸಬ್ಸಿಡಿ ದರದಲ್ಲಿ ರೈತರಿಗೆ ಹಸ್ತಾಂತರಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ದಿನಕರ್ ಶೆಟ್ಟಿ, ಇತ್ತೀಚಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡುತ್ತಿರೋ ಅವರ ಮಕ್ಕಳು ಕೃಷಿಯಿಂದ ವಿಮುಕ್ತರಾಗಿ ಬೇರೆ ಉದ್ಯೋಗದತ್ತ ವಾಲುತ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೃಷಿ ಮಾಡುವವರ ಸಂಖ್ಯೆ ಇಳಿಮುಖವಾಗುವ ಸನ್ನಿವೇಶ ಉಂಟಾಗಿದೆ. ಅಧಿಕಾರಿಗಳು ಇಲಾಖೆಗಳ ನಡೆಗೆ ರೈತರ ಮನೆ ಬಾಗಿಲಿಗೆ ಎನ್ನುವ ಕಾರ್ಯಕ್ರಮದಲ್ಲಿ ರೈತರಿಗೆ ಕೃಷಿಯ ಬಗ್ಗೆ ಹಾಗೂ ಗೊಬ್ಬರಗಳ ಬಗ್ಗೆ, ಕೀಟನಾಶಕಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ ಎಂದು ಹೇಳಿದರು. ಈ ಕೃಷಿ ಭೂಮಿ ಇದ್ದಂತ ಅನೇಕ ಕಡೆ, ವಿಶೇಷವಾಗಿ ತೋಟಗಾರಿಕೆಯಲ್ಲಿ ನಮ್ಮ ತೋಟಗಾರಿಕೆ ಮಾಡ್ತಾ ಇರುವಂತ ಹಿರಿಯರ ಮಕ್ಕಳೇನಿದ್ದಾರೆ, ಅವ್ರು ಇವತ್ತು ಡಾಕ್ಟರ್ ಇಂಜಿನಿಯರ್ ಆಗಿ ಪಲಾಯನ ಮಾಡ್ತಾ ಇದ್ದಾರೆ, ಬೆಂಗಳೂರು ಅಮೆರಿಕಾನ ಆ ಕಡೆ ಹೋಗ್ತಾ ಇದ್ದಾರೆ. ಇನ್ನು ಮುಂದೆ ತೋಟಗಾರಿಕೆ ಮಾಡೋದು ಸ್ವಲ್ಪ ಕಷ್ಟ ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ಸರ್ಕಾರ ಅದ್ರ ಬಗ್ಗೆ ವಿಶೇಷವಾದಂತ ಆಸಕ್ತಿಯನ್ನ ವಹಿಸ್ಬೇಕು. ಮತ್ತೆ ನಮ್ಮ ಅಧಿಕಾರಿಗಳು ಏನು ಇವತ್ತು ನೀವು ಮಾಡ್ತಾ ಇರುವಂತ ಕೆಲಸ ಇದೆ, ಇಂಥ ಒಳ್ಳೆ ಕೆಲಸಗಳನ್ನ ನೀವು ಮಾಡಿ ರೈತರ ಮನವರೆಗೆ ಹೋಗಿ ರೈತರಿಗೆ ಬೇಕಾಗುವಂತ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಅವರಿಗೆ ಯಾವ ಸಮಸ್ಯೆ ಇದ್ರು ಅದನ್ನ ಬಗೆಹರಿಸಿ ಕೊಡುವ ನಿಟ್ಟಿನಲ್ಲಿ ನೀವೆಲ್ಲ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡಬೇಕು ಮತ್ತು ಸರ್ಕಾರದ ಎಲ್ಲ ಪ್ರಯೋಜನಗಳನ್ನು ನಮ್ಮ ರೈತರು ಪಡ್ಕೊಳ್ಬೇಕು. ನಂತರ ಎಪಿಎಂಸಿ ಅಧ್ಯಕ್ಷರಾದ ದೀರುಶಾನ್ ಬಾಗ್ ಮಾತನಾಡಿ, ಸರ್ಕಾರ ರೈತರಿಗೆ ಕೃಷಿಗೆ ಉತ್ತೇಜನ ನೀಡುವಂತಹ ಹಲವಾರು ಕಾರ್ಯಕ್ರಮಗಳನ್ನ ಜಾರಿಗೆ ತರುತ್ತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಮಾಡಲು ಯುವ ಸಮೂಹ ಮುಂದೆ ಬರ್ತಿಲ್ಲ. ರೈತರ ಕೃಷಿ ಭೂಮಿಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ, ನೀರಿನ ಅಭಾವ ಎದುರಿಸುತ್ತಿರೋ ಸಮಸ್ಯೆಗಳನ್ನ ಪರಿಹರಿಸಲು ಪ್ರಯತ್ನ ನಡೆಸಬೇಕು ಎಂದು ಹೇಳಿದರು. ಸರ್ಕಾರದಿಂದ ಬಹಳಷ್ಟು ಸವಲತ್ತು ಸರ್ಕಾರ ಕೊಡೋದ್ರಿಂದ ರೈತರು ಬೀದಿಗೆ ಬರೋ ಪ್ರಸಂಗ ಬರ್ತಾ ಇರೋದು ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ನಾನು ನೇಗಿಲು ಎಳೆಪಿಂಡಿ ಹುಡುಗನೆ, ಅದ್ರ ಏನು ನನಗೆ ಗೊತ್ತುಂಟು. ಈಗಾಗಲೇ ಏನಾಗಿದೆ ಕೇಳಿದ್ರೆ ದಿನಕರ್ ಶೆಟ್ಟಿ ಹೇಳು, ಇಲ್ಲಿ ಕೆಲವೇ ದಿವಸದಲ್ಲಿ ಎಲ್ಲ ಈಗ ನಮ್ಮ ಹೆಗಡೆ ಬೈಲಾದ್ರೆ ಏನಾಗಿದೆ, ಪ್ರತಿಯೊಬ್ಬರಿಗೂ ನೌಕರಿ ನೌಕರಿ ಅಂದ್ರೆ ಶಿಕ್ಷಣ ಬಂದ್ರೆ ನೌಕರಿ ಬೇಕು, ಆಟೋಮೆಟಿಕ್ ಅದು ಸ್ವಾಭಾವಿಕ ಬೇಕಾದ ವಿಷಯಗಳನ್ನೇ. ಮೊದಲು ನಾವು ಕಲಿಬೇಕಂದ್ರೆ ನೌಕರಿ ವಿಷಯ ಹೇಳುದು, ಅಪ್ಪ ಕಲಿಸಿದ ಹೋಗೋ ಹೊಲ ಕಲಿಸಿದ ನಾವು ಹೋಗಿದ್ರು ಈ ಹೊಲಕ್ಕೆ ಬೇಡ ಬೇಗ ಹೋಗಂತ. ಹೀಗಾಗಿ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಹೇಳಿ ನಾವು ಸರ್ಕಾರದ ಏನೇ ಕೊಟ್ಟರು ಈಗ ಹಿಂದಿನ ಸರ್ಕಾರ ಸಾಕಷ್ಟು ಕೆಲಸ ಮಾಡಿದೆ. ಈ ಸಂದರ್ಭದಲ್ಲಿ ರೈತರು, ಕೃಷಿ ಇಲಾಖೆ ನಮಗೆ ಸರಿಯಾದ ತರಬೇತಿಯನ್ನ ನೀಡದೆ ಕೀಟನಾಶಕವನ್ನ ನೀಡುತ್ತಿದ್ದಾರೆ. ಯಾವ ಪ್ರಮಾಣದಲ್ಲಿ ಉಪಯೋಗಿಸಬೇಕು ಎಂದು ರೈತರಿಗೆ ತಿಳಿಯೋದಿಲ್ಲ. ಕೇವಲ ಬೀಜವನ್ನ ಮಾರಾಟ ಮಾಡ್ತಾರೆ ವಿನಃ ಗದ್ದೆ ಕಡೆ ಮುಖ ಮಾಡೋದಿಲ್ಲ. ರೈತರಿಗೆ ಮಾರ್ಗದರ್ಶನ ಮಾಡಲು ಇಲಾಖೆಗಳಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಸ್ಥಳಕ್ಕೆ ಭೇಟಿ ನೀಡದೆ, ವಸ್ತುಸ್ಥಿತಿ ಗಮನಿಸದೆ ಕೀಟನಾಶಕವನ್ನ ವಿತರಿಸುತ್ತಾರೆ ಎಂದು ರೈತರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಬೀಜವನ್ನು ಮಾರಾಟ ಮಾಡಿದ್ರೆ ಆಯ್ತು, ಆಮೇಲೆ ಗದ್ದೆ ಕಡೆ ಮುಸುರಾಗೋದಿಲ್ಲ ನೀವು, ಪಗಾರ ತಗೊಳ್ಳಿಕ್ಕಾಗತ್ತೆ ಅಲ್ಲಿ
ಈಗ ನಮ್ಮ ಬೆಂಕಿ ರೋಗ ಬಂದ್ರೆ ಒಬ್ಬರವ್ರು ಬರ್ತಾರ, ಅದಕ್ಕೆ ಭತ್ತ ಯಾವ ಕಲ ಗಿಡಕ್ಕೆ ಯಾವ ಬಣ್ಣ ಬಂದಿದೆ ಅಂತಾನೆ ಅದ್ರ ಮೇಲೆ ಔಷಧ ಕೊಡ್ತಾರೆ. ಸ್ಪಾಟ್ ವಿಸಿಟ್ ಏನು ಮಾಡಿದ್ರಿ? ಅದನ್ನು ಬಂದು ನಾನು ಬಂದು ಮಾತಾಡಿದ್ದೆ, ನೀವು ಯಾವುದೇ ರೈತರು ತರಬೇತಿ ಕೊಡ್ತಾ ಇಲ್ಲ. ಅದು ಕೋಡನ್ ಹರಳು ಓಪನ್ ಆಗಿ ಹೊಡಿತಾರೆ ರೈತರು, ಅದ್ರ ಬಗ್ಗೆ ತರಬೇತಿ ಕೊಟ್ಟಿದ್ದಾರೆ ನೀವು? ಅವ್ನು ಸತ್ತೋದ್ರೆ ಜಿಲ್ಲೆ ಬಂದಲ್ಲ ಔಷಧ ಮೇಲೆ ಇರ್ತದೆ ರೆಡ್ ಮಾರ್ಕ್ ಗ್ರೀನ್ ಮಾರ್ಕ್ ಎಲ್ಲ ಮಾರ್ಕ್, ಅದ್ರ ಬಗ್ಗೆ ಯಾರಾದ್ರೂ ತರಬೇತಿ ಕೊಟ್ಟಿದ್ರ? ರೆಡ್ ಮಾರ್ಕ್ ಎಲ್ಲಿ ಹೊಡಿಬೇಕು, ಯಾವ ಟೈಮ್ನಲ್ಲಿ ಹೊಡಿಬೇಕು? ರೈತ ಸತ್ತೋದ್ರೆ ಅಲ್ಲಿ ನೀವು ಟ್ರೈನಿಂಗ್ ಮಾಡಿರೋ ಅಂದ್ಕೊಂಡು ಬಿಲ್ ಪಾಸ್ ಮಾಡ್ಕೊಳ್ತೀರಿ. ಟ್ರೈನಿಂಗ್ ಎಷ್ಟು ಬಿಲ್ ಪಾಸ್ ಆಗಿರುತ್ತೆ? ಮಾತಾಡಲಿಲ್ಲ ನಾನು ನಿಮ್ಮ ಹತ್ರ, ಉದ್ದಾಗ ಮಾತಾಡಿದ್ದೇನೆ ಮೂರ್ ಸಲ. ಪ್ರತಿ ಶಾಸಕರು ಬಂದಾಗಲೂ ನಿಮ್ದು ಇದೇ ಕತೆ, ಅದನ್ನ ಅವ್ರಿಗೆ ತಪ್ಪು ಮಾಹಿತಿ ಕೊಡೋದು, ನಿಮ್ದು ಅದೇ ಕಂಟಿನ್ಯೂ ಆಗತ್ತೆ ನೋಡಿ. ಪ್ರಜೋತ್ ಕೂಜಳ್ಳಿ, ನೂತನ ನ್ಯೂಸ್, ಕುಮಟಾ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ತಹಶೀಲ್ದಾರ್ ಕಚೇರಿಗೆ ಶಾಸಕರ ದಿಢೀರ್ ಭೇಟಿ, ವ್ಯವಸ್ಥೆಗೆ ಬಿಸಿ ಮುಟ್ಟಿಸಿದ ದಿನಕರ್ ಶೆಟ್ಟಿ, ಜನ ಸಮಸ್ಯೆಗೆ ಸ್ಪಂದಿಸಿದ ಶಾಸಕ. ಮರೆಯಾದ ಯಕ್ಷಲೋಕದ ಸಿಂಹ, ಕರ್ಕಿ ಹಾಸ್ಯಗಾರ ಮೇಳದ ಬಣ್ಣದ ಕುಡಿ ಅಸ್ತಂಗತ, 94ನೇ ವಯಸ್ಸಿನಲ್ಲಿ ದೈವಾಧೀನರಾದ ಕೃಷ್ಣ ಹಾಸ್ಯಗಾರ. ಸರ್ಕಾರಿ ಆಸ್ಪತ್ರೆಗೆ ಶಾಸಕರ ಸರ್ಪ್ರೈಸ್ ವಿಸಿಟ್, ಭಟ್ಕಳ ಆಸ್ಪತ್ರೆಯ ಸುಧಾರಣೆ ಭರವಸೆ, ಸುನೀಲ್ ನಾಯ್ಕ್ ಬಳಿ ಅಳಲು ತೋಡಿಕೊಂಡ ವೈದ್ಯರು. ಕುಮಟಾ ಬಸ್ ನಿಲ್ದಾಣದ ಬಳಿ ಚರಂಡಿ ಬ್ಲಾಕ್, ನಿಂತ ನೀರಿನ ಕಿರಿಕಿರಿಗೆ ಜನ ಕಂಗಾಲು, ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ದಿನಕರ್ ಶೆಟ್ಟಿ, ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಸೂಚನೆ. ಇಲ್ಲಿಗೆ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ನಮಸ್ಕಾರ.